ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ತುಮಕೂರು ಮತ್ತು ಶ್ರೀ ಸಿದ್ಧಗಂಗಾ ತಾಂತ್ರಿಕ ವಿದ್ಯಾನಿಲಯ ತುಮಕೂರು ಇವರ ಸಹಯೋಗದಲ್ಲಿ ಬಿರ್ಲಾ ಆಡಿಟೋರಿಯಂ ಎಸ್ಐಟಿ ಕಾಲೇಜು ಆವರಣದಲ್ಲಿ ಯುವ ಸೌರಭ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಸಿದ್ಧಗಂಗಾ ತಾಂತ್ರಿಕ ಮಹಾವಿದ್ಯಾನಿಲಯದ ನಿರ್ದೇಶಕರಾದ ಡಾಕ್ಟರ್ ಎಂಎನ್ ಚನ್ನಬಸಪ್ಪ ಅವರು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಿಎಂ ರವಿಕುಮಾರ್ ಅವರು ಪ್ರಾಸ್ತಾವಿಕ ನುಡಿಗಳನ್ನಾಡುತ್ತಾ, ಸರ್ಕಾರವು ಈ ಕಾರ್ಯಕ್ರಮವನ್ನು ಯುವ ಪ್ರತಿಭೆಗಳಿಗಾಗಿ ರೂಪಿಸಿದ್ದು, ಭಾಗವಹಿಸಿರುವ ಎಲ್ಲ ಕಲಾವಿದರು 16 ರಿಂದ 30 ವರ್ಷದವರಾಗಿದ್ದಾರೆ. ಇಲಾಖೆಯು ಯುವ ಪ್ರತಿಭೆಗಳಿಗೆ ಯುವ ಸೌರಭ, ಕಿರಿಯ ಪ್ರತಿಭೆಗಳಿಗೆ ಚಿಗುರು ಹಾಗೂ ಹಿರಿಯ ಕಲಾವಿದರಿಗೆ ಸಾಂಸ್ಕೃತಿಕ ಸೌರಭ ಕಾರ್ಯಕ್ರಮಗಳನ್ನು ರೂಪಿಸಿ ಅವಕಾಶ ಕಲ್ಪಿಸಿದೆ ಎಂದರು. ಏನು ಆಕ್ಟಿವಿಟಿ ಮಾಡ್ತಾ ಇದೀವಿ? ಎರಡು ಹಂತದ ಆಕ್ಟಿವಿಟಿ ಇದು. ಒಂದು, ಈಗಾಗಲೇ ಮತದಾರ ಆಗಿದ್ರೆ ಮತದಾನದ ಹಕ್ಕು ನಮ್ಗೆ ಇರೋದನ್ನ ಖಚಿತಪಡಿಸ್ಕೊಳ್ಳೋದು. ಎರಡನೆಯದು, ಹೊಸದಾಗಿ ಮತದಾರರಾಗಿ ನೋಂದಣಿ ಆಗ್ತಕ್ಕಂಥದ್ದು. ಪ್ರಪಂಚದ ನಾನು ಹೋಗಿದ ಕಡೆ ಹೇಳ್ತೇನೆ, ತಮಗೂ ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಪ್ರಪಂಚದ ದೇಶಗಳಲ್ಲಿ ಸುಮಾರು 50% ದೇಶಗಳಲ್ಲಿ ಮಾತ್ರ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ. ಇನ್ನೂ 50% ರಾಷ್ಟ್ರಗಳಲ್ಲಿ ಮಿಲಿಟರಿ ಆಡಳಿತ ಇದೆ, ಡಿಕ್ಟೇಟರ್ಶಿಪ್ ಇದೆ, ಮೊನಾರ್ಕಿ ಇದೆ, ಬೇರೆ ಬೇರೆ ರೀತಿಯ ಆಡಳಿತ ವ್ಯವಸ್ಥೆಗಳಿದ್ದಾವೆ. ಆದರೆ ಪ್ರಜಾಪ್ರಭುತ್ವ ಇರತಕ್ಕಂಥದ್ದು 50% ಅಂದ್ರೆ ವಿಶ್ವದಲ್ಲಿ ಅತಿ ಹೆಚ್ಚು ದೇಶಗಳು ಈ ವ್ಯವಸ್ಥೆಯನ್ನು ಒಪ್ಪಿ ಆ ನಾಗರಿಕರು ತಮ್ಮ ದೇಶಗಳಿಗೆ ತಮಗಾಗಿ ಆ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದ್ದಾರೆ. ಈ ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಅತ್ಯಂತ ದೊಡ್ಡ ಶಕ್ತಿ ಅಂತಂದ್ರೆ ಅದು ಚುನಾವಣೆ, ಮತದಾನ. ಜನರು ತಮಗೆ ನಿರೀಕ್ಷಿತ ಆಡಳಿತವನ್ನು ಪಡೆಯುವ ವಿಧಾನನೇ ಅದು ಮತದಾನ. ಹಾಗಾಗಿ ಈ ಮತದಾನದಲ್ಲಿ ಯುವಕರು ಭಾಗಿಗಳಾಗಿಲ್ಲ ಅಂತಂದ್ರೆ ಅದು ಆ ದೇಶಕ್ಕೆ ದೊಡ್ಡ ಒಂದು ನಷ್ಟ, ಮತ್ತೆ ಆ ದೇಶದ ಮುನ್ನುಡಿಗೆ ದೊಡ್ಡ ಮಾರಕ ಅನ್ನುವ ಒಂದು ಅಂಶವನ್ನು ನಾವೆಲ್ಲ ಮನಗಾಣಬೇಕಾಗಿದೆ. ತಾವೆಲ್ಲ ಯಂಗ್ಸ್ಟರ್ಸ್ ಏನಿದ್ದೀರಾ, ಪ್ರತಿ ವ್ಯವಸ್ಥೆ ಬಗ್ಗೆ ನಾವು ಕಮೆಂಟ್ ಮಾಡ್ತೇವೆ. ಹೊರಗಡೆ ಹೋದ ತಕ್ಷಣ ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಇರೋ ವ್ಯವಸ್ಥೆನೂ ಅನುಭವಿಸ್ತೇವೆ. ಎಷ್ಟೋ ವ್ಯವಸ್ಥೆಗಳು ಇನ್ನೂ ಗುಣಮಟ್ಟದ ಆಗಿರೋದಿಲ್ಲ. ಎಲ್ಲ ಇದ್ರೂ ಕೂಡ ಆ ಸಮಗ್ರವಾಗಿ ಆ ವ್ಯವಸ್ಥೆಯನ್ನ ನಮ್ಮ ಸಂವಿಧಾನದ ಮೂಲಕ ಏನ್ ನಾವು ಕಲ್ಪಿಸ್ಕೊಳ್ತೇವೆ ಅದಕ್ಕೆ ಶಕ್ತಿ ತುಂಬುವಂತ ಕೆಲಸನೇ ಈ ಮತದಾನ. ಮತ್ತೆ ಮತದಾರರಾಗಿ ನಾವು ಸಕ್ರಿಯವಾಗಿ ಈ ಒಂದು ಹಬ್ಬದಲ್ಲಿ, ಈ ಒಂದು ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಭಾಗಿಗಳಾಗ್ತಕ್ಕಂಥದ್ದು. ಸೊ ಆ ದೃಷ್ಟಿಯಿಂದ ನೋಡಿ, ಎಷ್ಟೋ ದೇಶಗಳಲ್ಲಿ ಪ್ರೆಸಿಡೆಂಟ್ಗೆ ಒಂದು ಮೌಲ್ಯ ಇರುತ್ತೆ, ಸಾಮಾನ್ಯ ನಾಗರಿಕನಿಗೆ ಒಂದು ಮೌಲ್ಯ ಇರುತ್ತೆ. ಆದ್ರೆ ನಮ್ಮ ದೇಶದಲ್ಲಿ ಯೂನಿವರ್ಸಲ್ ಅಡಲ್ಟ್ ಸಫ್ರೇಜ್ ಅಂತೇಳಿ, ಅಂದ್ರೆ ಪ್ರಧಾನಮಂತ್ರಿ ಕಾಸ್ಟ್ ಮಾಡಿದ್ರು ಆ ಓಟ್ಗೆ ಒಂದೇ ಬೆಲೆ, ನಾನು ಒಬ್ಬ ಕಾಮನ್ ಸಿಟಿಸನ್ ಕಾಸ್ಟ್ ಮಾಡಿದ್ರು ಆ ಓಟ್ಗೆ ಒಂದೇ ಬೆಲೆ. ಅಷ್ಟು ಮಹತ್ತರವಾದಂತ ಬೆಲೆ ಇರುವಂತ ಈ ಒಂದು ಮತದಾನಕ್ಕೆ, ಮತದಾನ ಹಾಕಿಗೆ ನಾವೆಲ್ಲರೂ ಕೂಡ ಗೌರವ ಕೊಡಬೇಕಾಗ್ತದೆ. ಈ ಸ್ವೀಪ್ ಅಂತಂದ್ರೆ ಸಿಸ್ಟಮಿಕ್ ವೋಟರ್ ಎಜುಕೇಶನ್ ಅಂಡ್ ಎಲೆಕ್ಟ್ರಲ್ ಪ್ರೊಸೆಸ್ ಅಂತ, ಅದರ ಭಾಗವಾಗಿ ನಿರಂತರವಾಗಿ ಚುನಾವಣಾ ಆಯೋಗ, ಆಡಳಿತ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಕಾಲೇಜು ಶಿಕ್ಷಣ ಇಲಾಖೆ, ನಮ್ಮ ಯೂನಿವರ್ಸಿಟಿ, ಎಲ್ಲರೂ ಸೇರಿ ಎಲ್ಲರ ಸಹಯೋಗದಲ್ಲಿ ನಮ್ಮ ಯುವ ಮಕ್ಕಳು, ಯುವ ವಿದ್ಯಾರ್ಥಿಗಳು ಇದರಲ್ಲಿ ಭಾಗಿಗಳಾಗೋ ರೀತಿಯಲ್ಲಿ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡ್ತಾ ಇದ್ದೇವೆ. ಹಾಗಾಗಿ ಮುಂದಿನ ಒಂದು ವಾರದಲ್ಲಿ ನಾವೆಲ್ಲ ಮುಖ್ಯವಾಗಿ ವೇದಿಕೆಯಲ್ಲಿರ್ತಕ್ಕಂಥ ನಾನು ಅಧ್ಯಾಪಕ ವೃಂದದವರಲ್ಲಿ ಮನವಿ ಮಾಡ್ತೇನೆ, ಪ್ರತಿ ವಿದ್ಯಾರ್ಥಿಗಳನ್ನ 100% ನಾವು ಎನ್ರೋಲ್ ಮಾಡ್ಬೇಕು. ಯಾರಿಗೆ 1/1/2024 18 ವರ್ಷ ತುಂಬುತ್ತದೆ, ಬರುವ ಮುಂದಿನ 1 ತಾರೀಕು January 1 24ನೇ ವರ್ಷ 2024 ಯಾರಿಗೆ 18 ವರ್ಷ ತುಂಬಿರುತ್ತೆ ಆ ಎಲ್ಲ ವಿದ್ಯಾರ್ಥಿಗಳು ಕೂಡ ಮುಂದಿನ ಚುನಾವಣೆಯಲ್ಲಿ ಮತದಾನ ಮಾಡಲಿಕ್ಕೆ, ಈಗ ನೋಂದಣಿ ಮಾಡ್ಕೊಳ್ಳಿಕ್ಕೆ ನಮ್ಗೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಅಷ್ಟು ಜನರ ಹತ್ರ ನಮೂನೆ ಸೇರ್ಕೊಂಡಿದೀವಿ. ಇದರ ಮುಖ್ಯ ಉದ್ದೇಶ ಒಂದು ಯಂಗ್ ವೋಟರ್ಸ್ ಎನ್ರೋಲ್ಮೆಂಟ್. ಇವಾಗ ಸರ್ಕಾರ ಹೊರದಾಗೆಲ್ಲ ಪಾಲಿಸಿ ಮಾಡಿದೆ, ನೀವು 18 ಇಯರ್ಸ್ ಆಗ್ಬೇಕಂತ ಏನಿಲ್ಲ, 17 ಇಯರ್ಸ್ ಪ್ಲಸ್ ನೆಕ್ಸ್ಟ್ ಇಯರ್ಗೆ ನೀವು 18 ಇಯರ್ಸ್ ಟಚ್ ಆದ್ರೂ ನೀವು ಬಂದು ಎನ್ರೋಲ್ ಆಗ್ಬೋದು. ಸೊ 17 ಇಯರ್ಸ್, 18 ಇಯರ್ಸ್ ಎಲ್ಲರೂ ಎನ್ರೋಲ್ ಆಗ್ಬೇಕು ಕಂಪಲ್ಸರಿ. ಸೊ ತಮ್ಮೆಲ್ಲರೂ ಗೊತ್ತು, ಯು ಹ್ಯಾವ್ ಟು ಚಾಂಜಸ್ ಯುವರ್ ಓಟ್. ಇಂಡಿಯಾ ಇಸ್ ಅ ಡೆಮೋಕ್ರೆಟಿಕ್ ಕಂಟ್ರಿ
ಆ್ಯಂಡ್ ಎಲ್ಲರೂ ವೋಟ್ ಮಾಡಲೇಬೇಕು. ಸೊ ಇದಕ್ಕೋಸ್ಕರ ನಾವು ಪ್ರತಿ ವರ್ಷ ಇನ್ನು ಸಮ್ಮರಿ ರಿವಿಷನ್ ಅಂತೆಲ್ಲ ಮಾಡ್ತಾ ಇರ್ತೀವಿ. ನಮ್ಮ ಎಲೆಕ್ಟ್ರಾಲ್ ರೋಲ್ ಅಂದರೆ ರೋಲ್ ಅಂದರೆ ಎಲ್ಲ ನೆಕ್ಸ್ಟ್ ವೋಟರ್ಸ್ ಲಿಸ್ಟ್. ಸೊ ನಾವು ಬೇರೆ ಬೇರೆ ಹೊಸ ವೋಟರ್ಸ್ ಬಂದಾಗ ಆ್ಯಡ್ ಮಾಡ್ತೀವಿ, ಯಾರಾದರೂ ಸತ್ತೋಗಿದ್ರೆ ಅದನ್ನ ಡಿಲೀಟ್ ಮಾಡ್ತೀವಿ. ಇಫ್ ಅಟ್ ಆಲ್ ವೋಟರ್ ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ಅವ್ರನ್ನ ಶಿಫ್ಟ್ ಮಾಡ್ತೀವಿ. ಸೊ ಈ ರೀತಿಯಾಗಿ ನಾವು ಪ್ರತಿ ವರ್ಷ ಈ ಸಮರಿ ಸ್ಪೆಷಲ್ ಸಮರಿ ರಿವಿಷನ್ ಅಂತ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇದರಲ್ಲಿ ತಾವೆಲ್ಲರೂ ನಿಮ್ಮ ಫಾರ್ಮ್ ಸಬ್ಮಿಟ್ ಮಾಡಬೇಕು. ಎಲ್ಲರೂ ಸಬ್ಮಿಟ್ ಮಾಡಿದ್ದೀರಾ? ಎಲ್ಲರೂ ವೋಟರ್ ಐ ಡಿ ಇದೆಯಾ? ಇದೆಯಾ? ಎಷ್ಟು ಜನಕ್ಕೆ ವೋಟರ್ ಐ ಡಿ ಇಲ್ಲ? ವೋಟರ್ ಐ ಡಿ ಇಲ್ವಾ? ಅಲ್ಲ, ನೀವು ಬರಕ್ಕೆ ನಿಮ್ಮ ಕಾಲೇಜ್ ಇರುತ್ತೆ ಏನೋ, ನಿಮ್ಗೆ ಟೈಮ್ ಇರೋದಿಲ್ಲ ಅಂತ ನೋಡಿ ನಾವೇ ನಿಮ್ಮ ಹತ್ರ ಬಂದಿದ್ದೀವಿ. ಇವತ್ತು ನಮ್ಮ ಆಫೀಸ್ ಅಂತ ಎಲ್ಲರೂ ಇಲ್ಲೇ ಬಂದಿದ್ದಾರೆ. ಅದೇ ಇವತ್ತೇ ಇವತ್ತೇ ಎನ್ರೋಲ್ ಮಾಡ್ಬೋದು. ಇದಕ್ಕೆ ಏನಿಲ್ಲ, ಸಿಂಪಲ್ ಪ್ರಾಸೆಸ್. ತಮ್ಮತ್ರ ಏನೊಂದು ಐ ಡಿ ಕಾರ್ಡ್ ಇದ್ರೆ ಸಾಕು. ಎನಿ ಐ ಡಿ, ಇಟ್ ಕುಡ್ ಬಿ ಆಧಾರ್ ಕಾರ್ಡ್, ವೋಟರ್ ಏನೋ ರೇಷನ್ ಐ ಡಿ, ಡ್ರೈವಿಂಗ್ ಲೈಸೆನ್ಸ್, ಎನಿ ಐ ಡಿ ಇಫ್ ಯು ಹ್ಯಾವ್, ಅಂಡ್ ಅಲಾಂಗ್ ವಿತ್ ದಟ್ ಒನ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್. ಈ ಒಂದು ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ಯಾಕೆ ಈ ಒಂದು ಜಾಥಾ ಅನ್ಕೊಂಡಿದ್ದೀವಿ ಅಂದ್ರೆ, ನೀವೆಲ್ಲ 18 ವರ್ಷ ದಾಟಿರ್ತೀರ ಅಂತ ಹೇಳಿ ಈ ಒಂದು ಜಾಥಾ ಕಾರ್ಯಕ್ರಮ ಇವತ್ತು ಈ ಯೂನಿವರ್ಸಿಟಿ ಗ್ರೌಂಡ್ ಅನ್ಕೊಂಡಿದ್ದೀವಿ. ಇದ್ರ ಪ್ರಮುಖ ಉದ್ದೇಶ ಏನಂದ್ರೆ, ವೋಟರ್ ಲಿಸ್ಟ್ ಎಲ್ಲರೂ ಕೇಳಿರ್ತೀರಲ್ವಾ? ಕೇಳಿಲ್ವಾ? ನಿಮ್ಮ ಹೆಸರು ಬರ್ಬೇಕಾ ಬೇಡವಾ? ಬೇಡವಾ? ಎಲ್ಲಾರ್ದು ರೇಷನ್ ಕಾರ್ಡ್ ಅಲ್ಲಿ ಹೆಸರಿದೆಯಾ? ರೇಷನ್ ಕಾರ್ಡ್ ಅಲ್ಲಿ ಎಷ್ಟು ಜನದ ಹೆಸರಿಲ್ಲ?